ಚುನಾವಣಾ ನೀತಿ ಸಂಹಿತೆ ಘೋಷಣೆಯಾಗುವ ಮುಂಚಿನಿಂದಲೇ ಸ್ವೀಪ್ ಕಾರ್ಯಕ್ರಮಗಳು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಮ್ಮಿಕೊಂಡು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಿದೆ. ನೀತಿ ಸಂಹಿತೆ ಜಾರಿಯಾದ ಬಳಿಕ ಸ್ವೀಪ್ ಕಾರ್ಯಕ್ರಮಗಳು ವೇಗ ಪಡೆದುಕೊಂಡಿದ್ದು ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕು ಸ್ವೀಪ್ ಸಮಿತಿಗಳು ವಿವಿಧ ಇಲಾಖೆಗಳ ಸಮನ್ವಯ ಮತ್ತು ಸಹಯೋಗದಲ್ಲಿ ಮತದಾನದ ಮಹತ್ವದ ಕುರಿತು ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಕಾರ್ಯಗಳನ್ನು ಮಾಡಿಕೊಂಡು ಬಂದಿತ್ತು. ಆದರೆ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರು ವಿಭಿನ್ನ ರೀತಿಯಲ್ಲಿ ಮತದಾರರಿಗೆ ಅರಿವು ಮೂಡಿಸಲು ಜಿಲ್ಲಾಡಳಿತ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದರು. ಇದರಲ್ಲಿ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಮತ್ತು ಸರ್ಕಾರಿ ನರ್ಸ್ಗಳು 7 ಗುಂಪುಗಳನ್ನಾಗಿ ಮಾಡಿಕೊಂಡು ರಂಗೋಲಿ ಬಿಡಿಸಿದ್ದು ಗಮನ ಸೆಳೆಯಿತು. ಇದಕ್ಕೆ ತೀರ್ಪುಗಾರರಾಗಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳಾದ ಭಾಸ್ಕರ್ ಅವರು ಎಲ್ಲ ರಂಗೋಲಿಗಳನ್ನು ವೀಕ್ಷಿಸಿ ಅದರ ಬಗ್ಗೆ ವಿಚಾರಣೆ ಪಡೆದು ಉತ್ತಮ ಬಿಡಿಸಿದ ರಂಗೋಲಿಗೆ ಬಹುಮಾನ ವಿತರಿಸಿದ್ದಾರೆ. ಜಿಲ್ಲಾ ಸ್ವೀಪ್ ವತಿಯಿಂದ ಜಿಲ್ಲಾಡಳಿತ ಸಂಕೀರ್ಣದಲ್ಲಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿ ಮತ್ತು ಆಶಾ ಕಾರ್ಯಕರ್ತರನ್ನು ಒಳಗೊಂಡು ಅವರೆಲ್ಲರೂ ಸೇರಿ ಇವತ್ತು ರಂಗೋಲಿ ಬಿಡಿಸೋ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ. ತುಂಬ ಚಂದವಾಗಿ ಅಂದವಾಗಿ ಬಿಡಿಸಿದ್ದಾರೆ. ಅದೇ ರೀತಿ ಚಂದ ಮತ್ತು ಅಂದವಾಗಿ ಬಿಡಿಸೋಕ್ಕಿಂತನೂ ಆ ಮೆಸೇಜು ಅಲ್ಲಿ ಕೊಟ್ಟಿರುವಂತಹ ಮೆಸೇಜ್ ಏನಿದೆ ಜನರಿಗೆ ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಇದೊಂದು ಮಾಡಿರುವಂತಹ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿಗೂ ಈ ಕಾರ್ಯ ಒಂದು ಶ್ಲಾಘನೀಯವಾದದ್ದು. ನಾನು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಇವರಿಗೆಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಸಹ ಅಷ್ಟೇ ಇದನ್ನು ಹೆಚ್ಚು ಪ್ರಚಾರ ಕೊಟ್ಟು ಜನರಿಗೆ ಅರಿವು ಮೂಡಿಸಬೇಕು ಅಂತ ಕೋರ್ತಿದ್ದೇನೆ. ಹೆಚ್ಚು ಜನ ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅಂತ ಕೋರ್ತಿದ್ದೇನೆ. ಯಾವ್ಯಾವ ರೀತಿ ಸ್ವೀಪ್ ಕಾರ್ಯಕ್ರಮಗಳನ್ನು ಸ್ವೀಪ್ ಪ್ರತಿಯೊಂದು ತಾಲೂಕಿನಲ್ಲೂ ಸಹ ನಾವು ಇಒ ಅವರನ್ನು ಜಿಲ್ಲಾ ಸ್ವೀಪ್ ಸಮಿತಿ ನೋಡಲು ಅಧಿಕಾರಿಗಳು ಮಾಡಿದ್ದೀವಿ. ಅದೇ ರೀತಿ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದನೂ ಸಹ ಮಾಡಿಸ್ತಾ ಇದ್ದೀವಿ. ಇದೊಂದು ರಂಗೋಲಿ ಬಿಡಿಸುವಂಥ ಕಾರ್ಯಕ್ರಮ ಒಂದಾಗಿರುವಂಥದ್ದು, ಒಂದು ಬೈಕ್ ರ್ಯಾಲಿ ಆಗಿರುವಂಥದ್ದು, ಸ್ಕೂಲ್ನಲ್ಲಿ ಅವೇರ್ನೆಸ್ ಮಾಡುವಂಥದ್ದು, ಜಾತ್ರೆಗಳಲ್ಲಿ ಹೋಗಿ ಅಲ್ಲಿ ಮತದಾನ ಪ್ರಚಾರ ಬಗ್ಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಜಿಲ್ಲೆಯಾದ್ಯಂತ ಕೈಗೊಳ್ತಾ ಇದ್ದೀವಿ. ಲೋಕಸಭಾ ಚುನಾವಣೆಗೆ ಜನಗಳಿಗೆ ಅರಿವು ಮೂಡಿಸೋಗೋಸ್ಕರ ಈ ಸ್ವೀಪ್ ಆ್ಯಕ್ಟಿವಿಟಿಯನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ರಂಗೋಲಿ ಸ್ಪರ್ಧೆ ಒಂದು ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಸಮುದಾಯ ಆರೋಗ್ಯ ಅಧಿಕಾರಿಗಳು ಮತ್ತು ಆರೋಗ್ಯ PHCOs ಎಲ್ಲ ಸೇರಿಸಿ ಇದು ಒಂದು ಆರೋಗ್ಯ ರಂಗೋಲಿ ಕಾಂಪಿಟೇಷನ್ ಇಟ್ಟಿದ್ದೀವಿ. ಸೊ ಇದರಿಂದ ಯಾರು ಕಾಂಪಿಟೇಷನಲ್ಲಿ ನಾವು ಫಸ್ಟು, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಕೊಡ್ತಾ ಇದ್ದೀವಿ. ಸೊ CEO ಸರ್ ಬರ್ತಾರೆ, ನಮ್ಮ DHO ಸರ್ ಅವರೆಲ್ಲ ಬಂದು ಜಡ್ಜ್ ಮಾಡಿ ಇದನ್ನು ಕೊಡ್ತಾ ಇದ್ದಾರೆ ಪ್ರೈಸಸ್ಸು. ಸೊ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸಿದ್ದಾರೆ. ಸೊ ಜನಕ್ಕೆಲ್ಲ ಪ್ರೋತ್ಸಾಹ ಬಂದು ಮಾಡಿ ಬಂದು ವೋಟ್ ಮಾಡಿ ಅಂತ ನಾವೆಲ್ಲ ರಿಕ್ವೆಸ್ಟ್ ಮಾಡ್ತೀವಿ. ಇಲ್ಲಿ ಟೋಟಲ್ ನಮ್ಮ 7 PHC ಇದೆ. ಸೊ ಒಂದು PHCಯಿಂದ 2 ಟೀಮ್ ಕರೆಸಿದ್ದೀವಿ. ಸೊ ರೂರಲಲ್ಲಿ 6 PHC, ಅರ್ಬನಲ್ಲೂ ನಗರ ಆರೋಗ್ಯ ಕೇಂದ್ರ 1 3 ಟೀಮ್ ಬಂದಿದೆ. ಟೋಟಲ್ 15 ಟೀಮ್ಸ್ ರಂಗೋಲಿ. ಇನ್ನು ಇದೇ ರೀತಿ ನಗರಸಭೆ ಆಯುಕ್ತ ಮಂಜುನಾಥ್ ನೇತೃತ್ವದಲ್ಲಿ ಮತದಾನ ಜಾಗೃತಿ ಮೂಡಿಸಿದ್ದಾರೆ. ನಗರಸಭೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕರು ನಗರದಲ್ಲಿ ಮತದಾನದ ಜಾಗೃತಿಯ ನಾಮಫಲಕಗಳನ್ನು ಹಿಡಿದು ಬಾಲಮುರಿ ಸರ್ಕಲ್, ಶಿಡ್ಲಘಟ್ಟ ಸರ್ಕಲ್, BB ರಸ್ತೆ, MG ರಸ್ತೆ, ಗಂಗಮ್ಮ ಗುಡಿ ರಸ್ತೆಯಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಾರ್ವಜನಿಕರಿಗೆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿದರು. ನಾವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಸ್ವೀಪ್ ಆಕ್ಟಿವಿಟಿನ ಮಾಡಿದ್ವಿ. ಇಲ್ಲಿ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ನ ನಿರ್ದೇಶನದಂತೆ ನಾವು ಇವತ್ತು ಬೈಕ್ ಜಾಥಾವನ್ನು ಮಾಡಿದ್ವಿ. ಬೈಕ್ ಜಾಥಾವನ್ನು ನಾವು ನಮ್ಮ ನಗರಸಭೆಯಿಂದ ಪ್ರಾರಂಭ ಮಾಡಿ ಗೌರಿಬಿದನೂರು ರೋಡಲ್ಲಿ ಹೋಗಿ MG ರೋಡಲ್ಲಿ ಹೋಗಿ ಅಲ್ಲಿಂದ ಮತ್ತೆ ವಾಪಸಂದ್ರ ಹೋಗಿ ವಾಪಸಂದ್ರದಿಂದ ಬಜಾರ್ ರೋಡ್ ಮೂಲಕ ಮತ್ತೆ ನಮ್ಮ ನಗರಸಭೆಗೆ ವಾಪಸ್ಸಾಗಿದ್ವಿ. ಸುಮಾರು 100 ಜನಕ್ಕೂ ಹೆಚ್ಚು ಜನ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಮತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರದ ಪೊಲೀಸ್ ಇಲಾಖೆ ಮತ್ತು ಸಂಚಾರ ವಿಭಾಗದ ಪೊಲೀಸರು ಕೂಡ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮ ಒಂದು ನಾವು ಜನರಲ್ಲಿ ಮತದಾರರಲ್ಲಿ ಹೇಳೋದು, ನಿರ್ಭೀತಿಯಿಂದ ವೋಟ್ ಮಾಡಿ. ಮತದಾನ ಅನ್ನೋದು ನಿಮ್ಮ ಹಕ್ಕು.
ಆ ಹಕ್ಕಿಗೆ ಬೆಲೆ ಬರೋದು ಯಾವಾಗ ಅಂತಂದರೆ ನೀವು ಮತದಾನ ಮಾಡಿದಾಗ ಮಾತ್ರ ಆ ಹಕ್ಕಿಗೆ ಬೆಲೆ ಬರುತ್ತೆ. ಹಾಗಾಗಿ ಎಲ್ಲರೂ ತಪ್ಪದೇ ಕಡ್ಡಾಯವಾಗಿ ಮತದಾನ ಮಾಡಿ ಅಂತ ಈ ಮೂಲಕ ನಾವು ಕೇಳ್ಕೊಳ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಹೇಶ್, ಜಿಲ್ಲಾ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ನಗರಸಭೆ ಅಧಿಕಾರಿಗಳ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದಾರೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.